ಮೂರನೆಯ ಕಪಟ, ತುಳಸಿಯ ವಿರುದ್ಧದ ಕಪಟ. ತುಳಸಿಯ ಮೊದಲ ಹೆಸರು ವೃಂದ ಆಗಿತ್ತು. ಆ ಶ್ರೀ ವಿಷ್ಣುವಿನ ಪರಮ ಭಕ್ತೆಯಾಗಿದ್ದಳು. ಆಕೆ ಗಣೇಶನನ್ನ ಇಷ್ಟಪಟ್ಟಿದ್ದು ಉದ್ಧಟತನ ತೋರಿದ್ದಳು. ಹಾಗಾಗಿ ಗಣೇಶ ನೀಡಿದ ಶಾಪದಿಂದಾಗಿ ರಾಕ್ಷಸನನ್ನ ವಿವಾಹವಾಗಬೇಕಾಯಿತು. ಜಲಂಧರ ಎಂಬ ರಾಕ್ಷಸ ಈಕೆಯ ಪತಿಯಾಗಿದ್ದ. ಜಲಂಧರನಿಂದ ದೇವತೆಗಳಿಗೆ ತೊಂದರೆ ಎಂಬ ಕಾರಣಕ್ಕೆ ಶಿವ ಜಲಂಧರನನ್ನ ಸಂಹರಿಸಬೇಕಾಗಿತ್ತು. ಆದರೆ ತುಳಸಿ ಪತಿವೃತ್ತಿಯಾಗಿದ್ದ ಕಾರಣ ಜಲಂಧರನನ್ನ ಸಂಹರಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಹಾಗಾಗಿ ಆಕೆಯ ಪಾತಿವೃತ್ಯ ಹಾಳು ಮಾಡಬೇಕಾಗಿತ್ತು. ಆ ಕಾರಣಕ್ಕೆ ವಿಷ್ಣು ಜರಾಸಂಧನ ವೇಷ ಧರಿಸಿ ತುಳಸಿಯೊಂದಿಗೆ ಸರಸವಾಡಿ ಆಕೆಯ ಪಾತಿವೃತ್ಯ ಹಾಳು ಮಾಡಿದ. ಇದರಿಂದ ಆಕೆಯ ಶಾಪಕ್ಕೂ ಒಳಗಾದ. ನಾಲ್ಕನೆಯ ಕಪಟ, ಬಲೀಂದ್ರನ ಜೊತೆಗಿನ ಕಪಟ. ಶಂಕರಾಚಾರ್ಯರ ಸಮ್ಮುಖದಲ್ಲಿ ಬಲೀಂದ್ರ ಯಜ್ಞ ಮಾಡುತ್ತಿರುತ್ತಾನೆ. ಆ ಯಜ್ಞ ಮುಗಿದ ಮೇಲೆ ದಾನ ಮಾಡಬೇಕಾಗಿರುತ್ತದೆ. ಆಗ ವಾಮನವತಾರದಲ್ಲಿ ಬಂದ ಶ್ರೀ ವಿಷ್ಣು ತನ್ನ ಪಾದದಿಂದ 3 ನಡಿಗೆಯಷ್ಟು ಉದ್ದದ ಭೂಮಿ ಬೇಕೆಂದು ಕೇಳುತ್ತಾನೆ. ವಾಮನನ ಎತ್ತರ ನೋಡಿ ನಕ್ಕ ಬಲೀಂದ್ರ ಸರಿ ಎನ್ನುತ್ತಾನೆ. ಆಗ ವಾಮನರೂಪಿ ಶ್ರೀ ವಿಷ್ಣು ದೈತ್ಯನಾಗಿ ಬೆಳೆದು 3 ಲೋಕದಲ್ಲಿ ತನ್ನ ಪಾದ ಪಸರಿಸಿ ಬಲೀಂದ್ರನ ಅಷ್ಟು ಭೂಮಿಯನ್ನು ದಾನ ಪಡೆದು ಯಜ್ಞವನ್ನು ನಿಲ್ಲಿಸುತ್ತಾನೆ. ಮತ್ತು ಈ ದಾನ ಮಾಡಿದ್ದಕ್ಕೆ ಬಲೀಂದ್ರ ಪಾತಾಳ ಲೋಕದಲ್ಲಿ ಅಮರನಾಗಿರಲಿ ಎಂದು ವರ ನೀಡುತ್ತಾನೆ. ಐದನೆಯ ಕಪಟ, ನಾರದರೊಂದಿಗಿನ ಕಪಟ. ನಾರದರಿಗೆ ತಮ್ಮ ಬ್ರಹ್ಮಚರ್ಯವನ್ನು ಯಾರೂ ಮುರಿಯಲು ಸಾಧ್ಯವಿಲ್ಲ ಎಂಬ ಅಹಂಕಾರ ಇತ್ತು. ಹಾಗಾಗಿ ವಿಷ್ಣು ಮಾಯಾನಗರವನ್ನು ಸೃಷ್ಟಿಸಿ ಅಲ್ಲಿ ಲಕ್ಷ್ಮೀದೇವಿಯ ರೂಪ ಬದಲಿಸಿ ಆಕೆಯ ಸ್ವಯಂವರ ರಚಿಸಿದ. ಆಕೆಯನ್ನು ನೋಡಿ ನಾರದರಿಗೂ ಆಕೆಯನ್ನು ವಿವಾಹವಾಗಲು ಮನಸ್ಸಾಯಿತು. ಅದಕ್ಕೆ ಅವರು ವಿಷ್ಣುವಿನ ಬಳಿ ಸಹಾಯ ಕೇಳಿದರು. ಸಹಾಯ ಮಾಡಲು ಒಪ್ಪಿದ ಶ್ರೀ ವಿಷ್ಣು ನಾರದರ ಮುಖವನ್ನು ವಾನರನಂತೆ ಮಾಡಿದ. ವಾನರ ಮುಖವಿಟ್ಟುಕೊಂಡು ಹೋದ ನಾರದರಿಗೆ ಅವಮಾನವಾಯಿತು. ಇದರಿಂದ ಶ್ರೀ ವಿಷ್ಣುವಿಗೆ ನಾರದರು ಶಾಪ ನೀಡಿದರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.